ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕೋಟ್ಲೆ ಕುಮಾರ್ ಸ್ಟೋರ್. ಸ್ನೇಹಿತರೆ, ನಾನು ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೆನಲ್ಗೆ ಬಂದಿದ್ದೀನಿ. ಸೊ ಇಲ್ಲಿರ್ತಕ್ಕಂಥ ಡಾಗ್ಗಳನ್ನ ನಿಮಗೆ ತೋರಿಸೋಣ ಅಂತ. ಸೊ ಇಲ್ಲಿ ಎಲ್ಲ ಜೈಂಟ್ ಬ್ರೀಡ್ಗಳೇ ನಿಮಗೆ ಸಿಗುತ್ತೆ. ಸೊ ನಾನು ಆಲ್ರೆಡಿ ಸುಮಾರು ಪೆಟ್ ಶಾಪ್ಗಳನ್ನ ನಾನು ವೀಡಿಯೋ ಮಾಡಿದ್ದೀನಿ, ಕೆನಲ್ಗಳನ್ನ ವೀಡಿಯೋ ಮಾಡಿದ್ದೀನಿ. ಸೊ ಈ ಕೆನಲ್ ಒಂದು ವಿಶೇಷವಾಗಿದೆ, ಯಾಕೆಂತಂದರೆ ಇಲ್ಲಿರ್ತಕ್ಕಂಥದ್ದು ಎಲ್ಲ ದೊಡ್ಡ ದೊಡ್ಡ ಜೈಂಟ್ ಬ್ರೀಡ್ಗಳೇ. ಸೊ ಗ್ರೇಟ್ ಡೇನ್ಗಳನ್ನ ಇವತ್ತು ನಾನು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ SN ಕೆನಲ್ಗೆ. ಸೊ ಬನ್ನಿ, ಈ ಕೆನಲ್ನ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ, ಜೊತೆಗೆ ಇಲ್ಲಿರ್ತಕ್ಕಂಥ ಡಾಗ್ಗಳ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಸಂಜಯ್ ಅವರೇ, ನಮಸ್ಕಾರ. ನಮಸ್ತೆ ಕುಮಾರ್ ಅವರೇ. ಬ್ರದರ್, ನಿಮ್ಮ ಒಂದು ಕೆನಲ್ ಬಗ್ಗೆ ಮತ್ತೆ ನಿಮ್ಮ ಒಂದು ಏನೆಲ್ಲ ಫೆಸಿಲಿಟಿ ಇದೆ ನಿಮ್ಮ ಕೆನಲ್ ಅಲ್ಲಿ, ನಮ್ಮ ವೀಕ್ಷಕರಿಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಿ. ನಮ್ಮ ಕೆನಲ್ ಹೆಸರು ಬಂದ್ಬಿಟ್ಟು RSN ಕೆನಲ್ ಅಂತ ಹೇಳಿ, ಸುಮಾರು ನಾವು 8 ವರ್ಷದಿಂದ ಬ್ರೀಡಿಂಗ್ ಮಾಡ್ತಾ ಇದೀವಿ. ಜೈಂಟ್ ಬ್ರೀಡ್ಸ್ನ ಮಾತ್ರ ನಾವು ಬ್ರೀಡ್ ಮಾಡ್ತೀವಿ. ಮೇನ್ ಫೋಕಸ್ ನಮ್ದು ಏನಿದೆ ನಮ್ಮ ಕೆನಲ್ ಮೇನ್ ಫೋಕಸ್ ಬಂದ್ಬಿಟ್ಟು ಗ್ರೇಟ್ ಡೇನು, ನಿಯೋಪಾಲಿಟಿನ್ ಮ್ಯಾಸ್ಟಿಫು, ನ್ಯೂಫೌಂಡ್ಲ್ಯಾಂಡು, ಸೇಂಟ್ ಬರ್ನರ್ಡ್ ಮಾತ್ರ. ನಾವು ಮೇನ್ ಆಗಿ ಡಾಗಿಗೆ ಬೇಕಾಗಿರೋ ಅಂತ ಸೌಕರ್ಯ ಏನು ಬೇಕೋ ನಾನು ಕಂಪ್ಲೀಟ್ ಆಗಿ ಮಾಡ್ಬಿಟ್ಟಿದ್ದೀನಿ. ಅದ್ರಲ್ಲಿ ಮಾತ್ರ ನಾನು ಕಾಂಪ್ರಮೈಸ್ ಆಗಿ ಹೋಗೋಲ್ಲ ಡಾಗಿಗೆ ಬೇಕಾಗಿರೋದ್ರಲ್ಲಿ. ಓಕೆ ಬ್ರೋ, ನಿಮ್ಮ ಒಂದು ಡಾಗ್ಸ್ಗಳನ್ನ ತೋರಿಸ್ತೀರಾ ನಮ್ಮ ವೀಕ್ಷಕರಿಗೆ? ಖಂಡಿತ ಖಂಡಿತ ಕುಮಾರ್ ಅವರೇ, ನನ್ನ ಹತ್ರ ಏನಿದೆ, ನನ್ನ ಹತ್ರ ಏನ್ ಕ್ವಾಲಿಟಿ ಇದೆ, ನಾನು ಅದನ್ನ ಖಂಡಿತ ತೋರಿಸ್ತೀನಿ, ಬನ್ನಿ. ಬ್ರದರ್, ಇಲ್ಲಿ ನೋಡ್ತಾ ಇದೆ ಒಂದು ಹೆಡ್ ಸೈಜು ಮತ್ತೆ ಇದ್ರ ಬಾಡಿ ಸಿಕ್ಕಾಪಟ್ಟೆ ಹೈಟು ವೈಟ್ ಇದೆ. ಯಾವ ಬ್ರೀಡ್ ಬ್ರದರ್, ಇದು ಏನ್ ನೇಮು, ಇದ್ರ ವಿಶೇಷತೆ ಏನು ತಿಳಿಸ್ಕೊಡಿ. ಬ್ರದರ್, ಇವನ ಹೆಸರು ಹೇಳ್ಬಿಟ್ಟು ಸಿಂಬಾ ಅಂತ ಇವನ ಹೆಸರು. ಇವನಿಗೆ ಇವಾಗ 18 ಮಂತ್ಸ್ ಓಲ್ಡ್. ಇವನಿಗೆ ಇವನ್ ಬಂದು ಯುರೋಪಿಯನ್ ಟೈಪು. ಯುರೋಪಿಯನ್ ಟೈಪಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನಿಮಗೆ ಹೆಡ್ ಸೈಜು, ಆಮೇಲೆ ತುಂಬ ಜೈಂಟ್ ಬರುತ್ತೆ ನಾಯಿ, ಪಾದ ಬೋನಿಂಗ್ ಸೈಜ್ ಎಲ್ಲ ತುಂಬ ಜಾಸ್ತಿ ಬರುತ್ತೆ. ಆಮೇಲೆ ಫ್ಲೂಸ್, ಫ್ಲೂಸ್ ಅಂತಾರೆ ಇದಕ್ಕೆ, ಇಲ್ಲಿ ಇದಕ್ಕೆ ಕೆಲವರು ಚೀಕ್ಸ್ ಅಂತಾರೆ, ಬಟ್ ಅದು ಫ್ಲೂಸ್. ಅದು ಫ್ಲೂಸ್ ಎಲ್ಲ ನಿಮಗೆ ಜಾಸ್ತಿ ಇರುತ್ತೆ ಯುರೋಪಿಯನ್ ಟೈಪ್. ಆಮೇಲೆ ನೋಡೋಕ್ಕೆ ತುಂಬ ವಾವ್ ಕ್ಯಾರೆಕ್ಟರ್ ಥರ ಇರುತ್ತೆ ಯುರೋಪಿಯನ್ ಎಲ್ಲ ನಿಮಗೆ, ತುಂಬ ಚೆನ್ನಾಗಿರುತ್ತೆ. ಇದು ನಮ್ಮ ಕೆನಲಲ್ಲಿ ಸ್ಟಡ್ ಮೇಲೆ ಇದು. ಇವನ್ಗೆ ಏನಿಲ್ಲ ಅಂದರೆ ಇವತ್ತಿನವರೆಗೂ ಒಂದು 5 ಮೀಟಿಂಗ್ ಕೊಟ್ಟಿದ್ದೀವಿ ಐ ಫೀಮೇಲ್ ಜೊತೆ, ಒಂದು ಕೂಡ ಇವತ್ತಿನವರೆಗೂ ಈ ನಾಯಲ್ಲಿ ಫೇಲ್ಯೂರ್ ಅಂತಲೇ ನೋಡಿಲ್ಲ. ಇದು ನಮ್ಮ ಕೆನಲಲ್ಲಿದೆ ನಾಯಿ, ನಾವು ಇದನ್ನು ಸ್ಟಡ್ ಪ್ರಮೋಷನ್ ಮಾಡ್ಕೋಬೇಕು ಈ ಥರ ಎಲ್ಲ ಏನೂ ಉದ್ದೇಶ ಇಲ್ಲ. ಬಟ್ ಇರೋದು ಓಪನ್ ಆಗಿ ಹೇಳ್ಬೇಕಂದ್ರೆ ಇವತ್ತಿನವರೆಗೂ 5 ಸ್ಟಡ್ ಕೊಟ್ಟಿದ್ದೀನಿ ಈ ಫೀಮೇಲ್ಗೆ, 5 ಸ್ಟಡಲ್ಲಿ ಒಂದು ಕೂಡ ಈ ನಾಯಲ್ಲಿ ಫೇಲ್ಯೂರ್ ಅನ್ನೋದೇ ನಾನು ನೋಡಿಲ್ಲ ಇವತ್ತಿನವರೆಗೂ. ರಿಸಲ್ಟು ಅಷ್ಟೇ, 8-10 ಈ ಥರನೇ ನಾನು ರಿಸಲ್ಟ್ ನೋಡಿರೋದು ಈ ನಾಯಲ್ಲಿ. ತುಂಬ ತುಂಬ ಒಳ್ಳೆ ಮೇಲು ಫೀಡಿಂಗು ಬ್ರದರ್. ಇವತ್ತಿನವರೆಗೂ ನಮ್ಮ ಕೆಲವರೋ ನಾಯಿಗೆ ಚಿಕನ್ ಬಿಟ್ಟು ನಾನು ಬೇರೆಲ್ಲ ಏನೂ ತೋರಿಸಿಲ್ಲ. ಯಾವಾಗಾರ ಒಂದೊಂದ್ಸತಿ ಏನಾರ ಮೋಷನು ಅದು ಇದು ಪ್ರಾಬ್ಲಮ್ ಬಂದಾಗ ಮಾತ್ರ ಸ್ವಲ್ಪ ಕರ್ಟ್ ಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಅವ್ರು ಇವತ್ತಿನವರೆಗೂ ಚಿಕನ್ ರೈಸ್ ನಾವು ದಿನಕ್ಕೆ 2 ಫೀಡಿಂಗ್ ಮಾಡೋದು. 3 ತಿಂಗಳಿಗಿಂತ ಅಬೋವ್ ಇರೋ ನಾಯಿಗೆ, ಎಲ್ಲ ನಾಯಿಗೂ ನಾನು ನನ್ನ ಹತ್ರ ಇರೋ ನಾಯಿಗೆ 2 ಟೈಮ್ ಫೀಡಿಂಗ್ ಕೊಡೋದು. 3 ತಿಂಗಳಿಗಿಂತ ಬಿಲೋ ಕೊಟ್ಟರೆ ಸ್ವಲ್ಪ ಫೀಡಿಂಗ್ ರೈಸ್ ಮಾಡ್ಕೋತೀನಿ. ಫೀಡಿಂಗ್ ಬಂದ್ಬಿಟ್ಟು ಇದಕ್ಕೆ ಏನು ಅಂದರೆ ಸಂಜೆ ಚಿಕನ್ ರೈಸು, ಬೆಳಗ್ಗೆ ರಾ ಚಿಕನ್. ಮೇಂಟೆನೆನ್ಸ್ ಅಂತ ಬಂದರೆ ಯಾವ ಥರ ಬ್ರದರ್, ಈ ಗೇಂಟ್ ಬ್ರೀಡ್ಗಳನ್ನ ಜನಗಳು ಸಾಕ್ಬೋದಾ ಹೇಗೆ? ಸರ್, ಖಂಡಿತ ಸಾಕ್ಬೋದು ಸರ್. ಫ್ಯಾಷನ್ ಇರೋ ಯಾರೊಬ್ಬ ಆಗಲಿ ಜೈಂಟ್ ಬ್ರೀಡ್ನ ಖಂಡಿತ ಸಾಕ್ಬೋದು. ಏನಂದರೆ ಮೇಂಟೆನೆನ್ಸ್ ಹೆಂಗೆ ಬರುತ್ತೆ ಅಂದರೆ ಸರ್, ಇವೆಲ್ಲ ಕೆಲವರು ನೀವು ನಾರ್ಮಲ್ ಫುಡ್ಡಲ್ಲಿ ಮಾತ್ರ ಮೇಂಟೈನ್ ಮಾಡೋಕ್ಕಲ್ಲ. ನಾರ್ಮಲ್ ಫುಡ್ ಅಂದರೆ ಹೆಂಗೆ ಅಂತಂದರೆ ಮನೇಲಿ ಮಾಡಿರೋ ಫುಡ್ ಇರುತ್ತಲ್ಲ, ಆ ಥರ ಎಲ್ಲ ಅದರಲ್ಲಿ ಮೇಂಟೈನ್ ಮಾಡೋಕ್ಕಲ್ಲ. ಚಿಕನ್ ಅಟ್ಲೀಸ್ಟ್ ವಾರದಲ್ಲಿ 3-4 ಸತಿ ಆದರೂ ನಿಮಗೆ ಜೈಂಟ್ ಬ್ರೀಡ್ಸಿಗೆ ಬೇಕೇ ಬೇಕು. ಜೈಂಟ್ ಬ್ರೀಡ್ಸಿಗೆ ಅದು ಬೇರೆ ಏನು ಕೊಟ್ಟರು ನಿಮಗೆ ಅದಕ್ಕೆ ಸಾಲಲ್ಲ ಪಾಪ. ಅದಕ್ಕೆ ನೀವು ಕರ್ಡ್ ರೈಸ್ ಎಲ್ಲ ಸಾಕ್ಬೋದು ಇಲ್ಲ ಅಂತ ಅಂತಲ್ಲ, ಬಟ್ ಏನೇ ಕರ್ಡ್ ರೈಸ್ ಕೊಟ್ಟರು ಮತ್ತೊಂದು ಕೊಟ್ಟರು ಈ 8 ಈ ಪರ್ಸನಾಲಿಟಿಗೆ ನಿಮಗೆ ನಾನ್ ವೆಜ್ ಇಲ್ದಲೆ ಮೇಂಟೈನ್ ಮಾಡೋಕ್ಕಾಗಲ್ಲ ನಾಯಿ. ಸರ್, ಆನೆ ಮಕ್ಕಳು ಯಾವತ್ತಿದ್ರು ನಿಮಗೆ ಆನೆ ಥರನೇ ಬರೋದು, ಇರುವೆ ಮಕ್ಕಳು ನಿಮಗೆ ಯಾವತ್ತಿದ್ರು ಇರುವೆ ಥರನೇ ಬರೋದು. ಕೆಲವರಿಗೆಲ್ಲ ಏನೋ ಹುಚ್ಚು ಕಲ್ಪನೆ ಏನಂತಂದರೆ ನಾವು ಕ್ಯಾಲ್ಸಿಯಂ ಬೋನ್ ಹಾಕ್ಬಿಟ್ರೆ ಅಗ್ದು 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 ನಾಯಿ ತಲೆ ಇಷ್ಟು ದಪ್ಪ ಬರ್ತದೆ. ಆಮೇಲೆ ಏನೋ ಬೇರೆ ಏನೋ ಕೆಲವ್ರದ್ದು ಇನ್ನೂ ಬೇರೆ ಥರ ವೆರೈಟಿ, ಈಗೇನೋ ಕಾಯಿ ಚಿಪ್ ತಗೊಂಡು ಹಾಕಾರ ಕಾಯಿನ ಅಗ್ದು 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 ತಲೆ ದಪ್ಪ ಬರ್ತದೆ. ಏನೂ ಇಲ್ಲ ಸರ್, ಲೈನು ಅಷ್ಟೇ. ತಂದೆ ಹಂಗೆ ಇರಬೇಕು, ತಾಯಿ ಹಂಗೆ ಇರಬೇಕು, ಊಟ ಮಕ್ಕಳು ಅವಾಗ ಆಟೋಮೆಟಿಕಾಗಿ ನಿಮಗೆ ಚೆನ್ನಾಗಿ ಬಂದೇ ಬರ್ತಾರೆ. ಎಷ್ಟೋ ಜನ ಕೇಳ್ತಾರೆ ಯಾಕೆ ಪ್ರೈಸ್ ವೇರಿಯೇಷನ್ ಅಷ್ಟೊಂದಿರುತ್ತೆ, ಬೇರೆಯವ್ರ ಹತ್ರ ಡೇನೆಲ್ಲ ಬಂದ್ಬಿಟ್ಟು 20-25 ಸಾವಿರಕ್ಕೆ ಅರ್ಲಿಕ್ಕೆ ಸಿಗುತ್ತೆ, ನಿಮ್ಮ ಹತ್ರ ಮರ್ಲಿನೂ ಸಿಗಲ್ವಲ್ಲ ಆ ರೇಟಿಗೆ 20-25 ಸಾವಿರಕ್ಕೆಲ್ಲ.
ಏನಿದು ಕತೆ ಅಂತ. ಸರ್ ಏನೂ ಇಲ್ಲ ಸರ್, ಕ್ವಾಲಿಟಿ ಅಷ್ಟೇ ಕ್ವಾಲಿಟಿ. ನಿಮಗೆ ಬ್ಲ್ಯಾಕ್ ಮರಿ ಬಂದ್ಬಿಟ್ಟು ನಿಮಗೆ 15,000 ಸಿಗುತ್ತೆ, 10,000 ಸಿಗುತ್ತೆ, 20,000 ಸಿಗುತ್ತೆ, ಸುಮಾರು ರೇಟಿಗೂ ಮಾರೋರು ಇದ್ದಾರೆ. ಬಟ್ ನಾನು ಹೇಳೋದು ಇಷ್ಟು, ನಿಮಗೆ 15,000 ಯಾರು ಈ ಥರ ನಾಯಿ ಕೊಡಲ್ಲ. ಇದ್ರ ಸ್ಟಡ್ಡು ಕೂಡ ನಾನು ಆ ರೇಟಿಗೆ ಬಿಡಲ್ಲ, ಇದ್ರ ಸ್ಟಡ್ಡು ಕೂಡ ನಾನು ರೇಟಿಗೆ ಆ ರೇಟಿಗೆ ಬಿಡಲ್ಲ. ಯಾಕಂದ್ರೆ ನಿಮಗೆ ಗೊತ್ತು ಕ್ವಾಲಿಟಿ, ಕ್ವಾಲಿಟಿ ಇಲ್ಲ ಏನಾರ ಕಾಂಪ್ರಮೈಸ್ ಆಗೋ ಲೆಕ್ಕಾಚಾರ ಇದ್ರೆ ರೇಟ್ ಕಡಿಮೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಅದಕ್ಕೋಸ್ಕರ ಸರ್ ಬ್ರದರ್, ಇದು ಬಂದ್ಬಿಟ್ಟು ಗ್ರೇಡನ್ನು, ಯುರೋಪಿಯನ್ ಟೈಪ್ ಗ್ರೇಡನ್ನು. ಇವ್ನಿಗೆ 4.5 months ಏಜು, ನೀವು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು. ಆಗಲೇ ನಾನು ನಿಮ್ಗೆ ಹೇಳ್ದಂಗೆ ಯುರೋಪಿಯನ್ ಟೈಪ್ ಎಲ್ಲ ನಿಮಗೆ ಜೈಂಟ್ ಕಾಣುತ್ತೆ ಸಿಕ್ಕಾಪಟ್ಟೆ, ಆಮೇಲೆ ಪಾದ ಹೆಡ್ಡು ಗಿಡ್ಡು ಫ್ಲೂಸ್ ಎಲ್ಲ ಸಿಕ್ಕಾಪಟ್ಟೆ ಜೋರಾಗಿ ಬರುತ್ತೆ ಅಂತ. ನೀವು ನೋಡಿದ್ರೆ ಗೊತ್ತಾಗ್ಬೋದು, ಇವನು ಒಂಥರ ವಯಸ್ಸಿಗೆ ಮೀರಿದ ಹೈಟು ವೆಯ್ಟು ಎಲ್ಲ ಕಾಣಿಸ್ತಿದೆ ಈ ನಾಯಲ್ಲಿ. ಇವನ ಹೆಸರು ಬಂದ್ಬಿಟ್ಟು ಕೊತ್ವಾಲ್ ಅಂತ ಹೇಳಿ. ಓಕೆ, ಇವನಿಗೆ ಫುಡ್ ಬಂದು ನಿಮಗೆ ಮಾಮೂಲಿ ಯಾವಾಗಲೇ ಹೇಳ್ದಂಗನೋ ರಾ ಚಿಕನು ಮತ್ತು ಚಿಕನ್ ರೈಸ್ ಕೊಡ್ತೀವಿ. ಆಮೇಲೆ ಒಂದು ವರ್ಷದವರೆಗೂ ಗ್ರೇಡನ್ಗೆಲ್ಲ ಸ್ವಲ್ಪ ಕ್ಯಾಲ್ಸಿಯಮು ಅದು ಇದು ಕೊಡಬೇಕಾಯ್ತು, ಕಾಲ್ ಕಡೆ ಸ್ವಲ್ಪ ಗಮನ ತಗೋಬೇಕಾಯ್ತು, ಕಾಲೆಲ್ಲ ಬೆಂಡ್ ಬಂದ್ಬಿಡ್ತು. ಅದರಲ್ಲಿ ಯುರೋಪಿಯನಲ್ಲಂತೂ ತುಂಬಾ ಕಾಲ್ ಕಡೆ ಗಮನ ಕೊಡಬೇಕಾಯ್ತು ನೀವು. ಇದು ಬಂದ್ಬಿಟ್ಟು ನನ್ನ ಮನೇಲೇ ನಾನು ಬ್ರೀಡಿಂಗ್ ಮಾಡಿದ ಮರಿ, ಇದು ನಂದೇ ಓನ್ ಬ್ರೀಡಿಂಗು. ಇದು ಬಂದ್ಬಿಟ್ಟು ಇಂಪೋರ್ಟ್ ಮೊಮ್ಮಗ, ಇದು ಇಂಪೋರ್ಟ್ ಡೈರೆಕ್ಟ್ ಸನ್ ಅಲ್ಲ, ಇದು ಇಂಪೋರ್ಟ್ ಗ್ರ್ಯಾಂಡ್ ಸನ್. ಇವನು ಇವನ್ನ ನಾನು ಸ್ಟಡ್ ಪರ್ಪಸ್ಗೆ ಅಂತ ಇಟ್ಟಿರೋದು. ಬಟ್ ಇವನ್ನ ಏಜ್ ಎಲ್ಲ ಅಷ್ಟಾಗಿಲ್ಲ ನಿಮಗೆ ಹೇಳ್ದಂಗೆ, ನಾನು 4.5 months ಅಷ್ಟೇ ಏಜು. ನಾನು ಸ್ಟಡ್ಗೆಲ್ಲ ಬಿಡೋದು 13-14 months ಆದಮೇಲೆ ನಾವು ಸ್ಟಡಿಗೆ ಬಿಡ್ತೀವಿ, ಅಲ್ಲಿವರೆಗೂ ಬಿಡಲ್ಲ. 1 ಇಯರಿಗೆ ಬಿಡ್ಬೋದು, ಬಟ್ ನಾವು 13-14 months ಆದಮೇಲೆ ಸ್ಟಡಿಗೆ ಬಿಡ್ತೀವಿ. ಇದ್ರ ಹೆಸರು ಬಂದ್ಬಿಟ್ಟು ಸಿರಿ ಅಂತ, ಇದಕ್ಕೆ 6 months ಆಗಿದೆ ಇವಾಗ. ಇದು ಅಮೇರಿಕನು, ಇದು ಅಷ್ಟೇ ಇಂಪೋರ್ಟ್ ಗ್ರ್ಯಾಂಡ್ ಡಾಟರ್. ಇದು ಅಮೇರಿಕನ್ ಟೈಪ್, ಇದು ಯುರೋಪಿಯನ್ ಟೈಪ್ ಅಲ್ಲ. ಅಮೇರಿಕನ್ ಟೈಪ್ ಅಲ್ಲಿ ನಿಮ್ಗೆ ಏನಂತ ಅಂದ್ರೆ ಲೆಂತ್ ಜಾಸ್ತಿ ಬರುತ್ತೆ ನಾಯಿ ಹೈಟು ಸಿಕ್ಕಾಬಟ್ಟೆ. ಇದು ನೋಡಿ 6 months ಅಂತ ಅಂದೆ, 4.5 months ನಾಯಿಗಿಂತ ಇದು ಸಿಕ್ಕಾಬಟ್ಟೆ. ಇದು 6 months ಅಂತ ಅಂದ್ರೆ ನೋಡ್ತಾ ಇರಲ್ಲ ನೀವು ಹೈಟು ಲೆಂತ್, ಆಮೇಲೆ ಹೆಡ್ ಸೈಜ್ ಎಲ್ಲ ಏನು ಜಾಸ್ತಿ ಇಲ್ಲ. ಅದಕ್ಕೆ ಸ್ವಲ್ಪ ಪಂಚ್ ಥರ ಇತ್ತು, ಇದಕ್ಕೆ ಸ್ವಲ್ಪ ಪಾಯಿಂಟೆಡ್ ಫೇಸ್ ಥರ ಇರುತ್ತೆ. ಅಮೇರಿಕನ್ ಎಲ್ಲ ನಿಮ್ಗೆ ಅದೇ ಥರ ಬರೋದು. ಯುರೋಪಿಯನಿಗೆ ಕಂಪೇರ್ ಮಾಡಿದರೆ ಪಾದ ಸೈಜ್ ಎಲ್ಲ ಕಡಿಮೆ, ಆಮೇಲೆ ಈ ಹೂಸ್ ಎಲ್ಲ ಏನಿರುತ್ತೆ ಅವೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ. ನೀವು ಶೋ ಪರ್ಪಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಅಂದಾಗ ನೀವು ಜಾಸ್ತಿ ಅಮೇರಿಕನ್ ಟೈಪೇ ಒಳ್ಳೇದು. ಯುರೋಪಿಯನ್ ಎಲ್ಲ ನಿಮಗೆ ಅಷ್ಟು ಚೆನ್ನಾಗಿ ಬರೋಲ್ಲ, ಯಾಕಂದರೆ ಕಾಲೆಲ್ಲ ಸ್ವಲ್ಪ ಬೆಂಡಿರುತ್ತೆ, ಆಮೇಲೆ ನೀಸ್ ಹತ್ರ ಎಲ್ಲ ಸ್ವಲ್ಪ ಗಂಟಿರುತ್ತೆ. ಅಮೇರಿಕನ್ ಅಂತ ಬಂದಾಗ ನಿಮ್ಗೆ ಹತ್ರ ಎಲ್ಲ ಬರೋಲ್ಲ, ಫುಲ್ಲು ಸ್ಟೈಲಿಶ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸ್ಟ್ಯಾಕ್ ನಿಲ್ಸಿದ್ರು ಅಷ್ಟೇ ಕ್ಲೀನಾಗಿ ನಿಂತ್ಕೊಳ್ಳುತ್ತೆ. ಅಮೇರಿಕನ್ ಎಲ್ಲ ಸ್ಲಿಮ್ ಆಗಿ ಒಂಥರ ಹ್ಯಾಂಡ್ಸಮ್ ಆಗಿರುತ್ತೆ ನಾಯಿ ನೋಡೋಕ್ಕೆ ಅಮೇರಿಕನ್ ಎಲ್ಲ. ಯುರೋಪಿಯನ್ ಎಲ್ಲ ಏನಂದರೆ ಘಟಗಳು ಜಾಸ್ತಿ, ಅದು ನಿಮಗೆ ಶೋ ಅಲ್ಲಿ ಅಷ್ಟು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ತುಂಬ ಕಷ್ಟ. ಅಮೇರಿಕನ್ ಎಲ್ಲ ನೀವು ತುಂಬ ಚೆನ್ನಾಗಿ ಸಾಕಿ ಒಳ್ಳೆ ಲೈನ್ ಏನು ನೈಸ್ ಆಗಾರೆ ಖಂಡಿತ ಆರಾಮಾಗಿ ಶೋ ಪಾರ್ಟಿಸಿಪೇಟ್ ಮಾಡಿಸ್ಬೋದು. ಸರ್ ಇದು ಬಂದ್ಬಿಟ್ಟು ನಿಮ್ಗೆ ನಿಯೋಪಾಲಿಟಿನ್ ಮ್ಯಾಸ್ತಿಪು, ನಿಯೋಪಾಲಿಟಿನ್ ಮ್ಯಾಸ್ತಿಪು ಕಾಪರ್ ಕಲರ್ ಇದು. ಇದು ಬಂದ್ಬಿಟ್ಟು ಶೋ ಚಾಂಪಿಯನ್ ಮಗಳಿದು. ಏನಂದ್ರೆ ನಿಮಗೆ ನಿಯೋಪಾಲಿಟಿನ್ ಮ್ಯಾಸ್ತಿಪಲ್ಲಿ ಸುಮಾರು ಕಲರ್ ಬರ್ತದೆ, ಬ್ಲೂ ಕಾಪರು ಮ್ಯಾಗ್ನಿ ಅಂದ್ಬಿಟ್ಟು ಸುಮಾರು ಕಲರ್ಗಳು, ಬ್ಲ್ಯಾಕು ಇವೆಲ್ಲ ಕಲರ್ಗಳು ಬರ್ತವೆ, ಇನ್ನೂ ಎಷ್ಟೊಂದು ಕಲರು. ಸೊ ನಿಮಗೆ ಮ್ಯಾಸ್ತಿಫ್ ಎಲ್ಲ ಹೆಂಗೆ ಅಂತ ಅಂದರೆ ನಿಮಗೆ ಫುಡ್ ಮೈಂಟೆನೆನ್ಸು ಸ್ವಲ್ಪ ಜಾಸ್ತಿನೇ ತಿನ್ನುತ್ತೆ ಎಲ್ಲ ನಾಯಿಗೂ ಕಂಪೇರ್ ಮಾಡಿ. ನೀವೇನು ಡೇನೆಲ್ಲ ನೋಡಿದ್ರಿ ಆ ಡೇನ್ಗಳಿಗಿಂತ ಜಾಸ್ತಿ ತಿನ್ನೋದೇ ನಿಮಗೆ ಮ್ಯಾಸ್ತಿಫ್ ಜಾಸ್ತಿ ಊಟ ಮಾಡುತ್ತೆ. ಏನಿಲ್ಲ ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ ನೀವು ಹೊಟ್ಟೆ ತುಂಬ ಹಾಕ್ಬಿಟ್ಟು ಸಾಕ್ತೀನಿ ಅಂದರೆ ಮಿನಿಮಮ್ ಏನಿಲ್ಲ ಅಂದರೂ 2 kg ಚಿಕನ್ ಬೇಕೇ ಬೇಕಾಗುತ್ತೆ ಮ್ಯಾಸ್ತಿಫ್ ಎಲ್ಲ. ಮ್ಯಾಸ್ತಿಫ್ ಎಲ್ಲ ಏನಾದರೂ ತುಂಬ ಜೈಂಟ್ ಬಂದಾಗ ಚೆರಿ ಬರೋ ಚಾನ್ಸಸ್ ಇರುತ್ತೆ ನಾಯಿಗೆ. ಇದು ನೋಡ್ತಾ ಇರಲ್ಲ, ಇದು ಚೆರಿ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಎಕ್ಸ್ಟರ್ನಲ್ ಮೆಂಬರ್, ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಕಣ್ಣ ಹತ್ರ ನಿಮಗೆ, ಅದು ಎಕ್ಸ್ಟರ್ನಲ್ ಮೆಂಬರ್ ಅನ್ನೋದು. ಅದನ್ನು ನೀವು ಆ ಮೆಂಬ್ರನ್ನ ತೆಗೆಸ್ಕೋಬೇಕಾಗುತ್ತೆ, ಅಡಲ್ಟ್ ಆದಮೇಲೆ ತೆಗೆಸ್ಕೊಬೇಕಾಗುತ್ತೆ. ಮ್ಯಾಸ್ತಿಫ್ಗೆಲ್ಲ ಏನಂದರೆ ನಿಮಗೆ ವ್ರಿಂಕಲ್ಸ್ ಜಾಸ್ತಿ ಬರುತ್ತೆ, ವ್ರಿಂಕಲ್ಸು ನಿಮಗೆ ತುಂಬ ಜಾಸ್ತಿ ಬಂದಷ್ಟು ಮ್ಯಾಸ್ತಿಫ್ಗೆಲ್ಲ ನಿಮಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಇವಾಗ ಇವಳದೇ ನಮ್ಮ ಹತ್ರ ಲಿಟ್ರಿದೆ, ಇಂಡಿಯಾ ಚಾಂಪಿಯನ್ ಮಾಸ್ ವ್ರಿಂಕಲ್ ಕಪ್ ಕೆನಲ್ ಮಾಸ್ ಕೈಲಿ ಮೇಟ್ ಮಾಡಿಸಿರೋದು ಇವಳದೇ ನಮ್ಮ ಹತ್ರ ಲಿಟ್ರಿದೆ. ಆಲ್ಮೋಸ್ಟ್ ಎಲ್ಲ ಪಪ್ಪಿ ಬುಕ್ ಆಗಿದೆ, ಇನ್ನು ಲಾಸ್ಟ್ ಒಂದು ಪೇರ್ ಮರಿ ಇದೆ, ಒಂದು ಪೇರ್ ಕಾಪರ್ ಮರಿ ಇದೆ. ಸರ್ ನಿಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಮ್ಯಾಸ್ತಿಫಲ್ಲೆಲ್ಲ ಒಳ್ಳೆ ಕ್ವಾಲಿಟಿ ಆಗೋಂಥ ವ್ರಿಂಕಲ್ ಸರ್, ಮೂತಿ ಮೇಲೆ ಸಿಕ್ಕಾಬಡೆ ವ್ರಿಂಕಲ್ ಇರಬೇಕು. ಈ ಥರ ವ್ರಿಂಕಲ್ ಏನಿದೆ ಇದು, ಈ ಥರ ವ್ರಿಂಕಲ್ಗಳೆಲ್ಲ ನಿಮಗೆ ತುಂಬ ಜಾಸ್ತಿ ಬರಬೇಕು, ಈ ಫ್ಲೂಸು ಇವೆಲ್ಲ ತುಂಬಾ ಜಾಸ್ತಿ ಬರಬೇಕು ಮ್ಯಾಸ್ತಿಫು. ಈ ನನ್ನ ಆಯ್ಗೇನಿದೆ ಅದಕ್ಕಿಂತ ಹೆಚ್ಚಾಗಿ ಬರಬೇಕು ನಿಮಗೆ ವ್ರಿಂಕಲ್ಸ್. ಇದು ಬಂದ್ಬಿಟ್ಟು ಇವನ ಹೆಸರು ಬಂದ್ಬಿಟ್ಟು ಕೃಷ್ಣ ಅಂತ, ಇವನಿಗೆ ಏಜ್ ಬಂದ್ಬಿಟ್ಟು 1.5 years. ಇವನು ಅಮೇರಿಕನ್ ಡಬಲ್ ಎಕ್ಸೆಲ್ ಬುಲ್ಲಿ, ತುಂಬ ಒಳ್ಳೆ ಕ್ವಾಲಿಟಿ ಬುಲ್ಲಿ. ನೀವು ನೋಡ್ತಾ ಇರ್ಬೋದು ಇವನು ಏನು ಸೈಜ್ ಇದ್ದಾನೆ, ಡಬಲ್ ಎಕ್ಸೆಲ್ ಅಂದರೆ ಎಷ್ಟು ಲಾರ್ಜ್ ಬರುತ್ತೆ ನಾಯಿ. ಆಮೇಲೆ ಇವನು ಹೆಡ್ ನೋಡ್ಬೋದು, ಹೆಡ್ ಎಲ್ಲ ಎಷ್ಟು ತುಂಬ ಲಾರ್ಜ್ ಇದೆ. ಇನ್ನು 1.5 ವರ್ಷಕ್ಕೇನೆ ನೀವು ಯಾವುದೇ ಒಂದು ಜೈಂಟ್ ಬ್ರೀಡ್ ನೋಡ್ತೀನಿ ಅಂದರೆ ಅದು ಕರೆಕ್ಟಾಗಿ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ, ಮಿನಿಮಮ್ 2 years ಆಗಬೇಕು. ಬಟ್ ಇವನು ಹಂಗಲ್ಲ, 1.5 years ತುಂಬ ಹೆಡ್ ಎಲ್ಲ ಎಕ್ಸ್ಪ್ಯಾಂಡ್ ಆಗಿ ಎಷ್ಟು ಚೆನ್ನಾಗಿದ್ದಾನೆ ಅಂತ ನೀವೇ ನೋಡ್ತಾ ಇರ್ಬೋದು. ಇವನು ನಮ್ಮ ಹತ್ರ ಸ್ಟಡ್ಗೆ ಅವೈಲೇಬಲ್ ಇದೆ ಅಮೇರಿಕನ್ ಬುಲ್ಲಿ.
ಯಾರಿಗಾರ ಬೇಕಾದ್ರೆ ಆರಾಮಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಬ್ರೋ ಇದು ಸೇಂಟ್ ಬರ್ನಾರ್ಡ್ ಅಂತ ಅನ್ಬಿಟ್ಟಿದ್ದು, ಇದು ಬಂದ್ಬಿಟ್ಟು ಇಂಪೋರ್ಟ್ ಗ್ರ್ಯಾಂಡ್ ಡಾಟರ್, ಇದನ್ನು ಕೂಡ ಇದ್ರ ತಾತ ಬಂದ್ಬಿಟ್ಟು ಯು ಎಸ್ ಇಂಪೋರ್ಟ್ ಓಡಿನ್ ಅಂತ, ಇದ್ರ ತಂದೆ ಬಂದ್ಬಿಟ್ಟು ಟೈಗರ್ ಅಂತ. ಇದು ಕೇಜ್ ಬಂದ್ಬಿಟ್ಟು 6 ಮಂತ್ಸ್ ಆಗಿದೆ. ನಿಮಗೆ ಬರ್ನಾಡಲ್ಲಿ ಈ ಕಲರ್ ಏನು ನೋಡ್ತಾ ಇದ್ರೆ ಈ ಕಲರಿಗೆ ಸಿಕ್ಕಾಬಟ್ಟೆ ಡಿಮ್ಯಾಂಡು, ಅದರಲ್ಲೂ ತುಂಬ ಡಾರ್ಕ್ ಬಂದರೆ ನಿಮಗೆ ಈ ಕಲರಲ್ಲಿ ಅದು ಹಿಂದೆ ಇದ್ದಿದ್ದು ತುಂಬ ಡಿಮ್ಯಾಂಡು. ಬರ್ನಾಡಲ್ಲಿ ನಿಮಗೆ ಲಾಂಗ್ ಕೋಟು ಸ್ಮೂತ್ ಕೋಟ್ ಅಂತ ಬರುತ್ತೆ, ಇದು ಬಂದ್ಬಿಟ್ಟು ಲಾಂಗ್ ಕೋಟ್ ಫಿಮೇಲ್. ಇದು ನಿಮಗೆ ಇದು ಗ್ರೂಮಿಂಗ್ ಮಾಡಿರೋದ್ರಿಂದ ನಿಮಗೆ ಲಾಂಗ್ ಕೋಟ್ ಅಂತ ಇಲ್ಲ ಅಂತ ಗೊತ್ತಾಗ್ತಾರ. ಇದು ಲಾಂಗ್ ಕೋಟ್ ಫಿಮೇಲ್ ಇದು. ಇದು ಕೇಜ್ ಬಂದ್ಬಿಟ್ಟು ಇವಾಗ 6 ಮಂತ್ಸ್, ಎಕ್ಸಾಕ್ಟ್ 6 ಮಂತ್ ಇದೆ. ನಿಮಗೆ ನಾಯಲ್ಲೆಲ್ಲ ತುಂಬ ಏನಂದರೆ ಈ ಕ್ಲೀನ್ನೆಸ್ ಮೈಂಟೈನ್ ಮಾಡೋಕ್ಕಾಗ್ತಾರೋ ನಾಯಿ ಅಂದರೆ ನನಗೆ ತಿಳಿದಿರೋ ಪ್ರಕಾರ ಬರ್ನಾಡೆ. ನಾನು ಮ್ಯಾಸ್ಟಿಫು ತೋರಿಸ್ದೆ, ಮ್ಯಾಸ್ಟಿಫ್ ಆದರೂ ಒಂದು ಕಡೆಯಿಂದ ಓಕೆ, ಬಟ್ ಬರ್ನಾಡೆಲ್ಲ ನಿಮಗೆ ತುಂಬ ಕ್ಲೀನ್ನೆಸ್ ಸಿಕ್ಕಾಬಿಟ್ಟೆ ಕಷ್ಟ ಮೈಂಟೈನ್ ಮಾಡೋದು. ಬರ್ನಾಡು ಜಾಸ್ತಿ ಮೈಯೆಲ್ಲ ಕೊಳೆ ಮಾಡ್ಕೊತ ಇರುತ್ತೆ. ಬರ್ನಾಡು ಈ ಫ್ಲೂಸ್ ಎಲ್ಲ ಯಾವ್ದಾದ್ರು ಜಾಸ್ತಿ ಇರುತ್ತೆ ನಿಮಗೆ, ಅದೆಲ್ಲ ನಿಮಗೆ ಸ್ವಲ್ಪ ಕಷ್ಟನೇ ನಿಮಗೆ ಮೈಂಟೈನ್ ಮಾಡೋದು. ಇವಾಗ ಒಂದು ನೀರು ಕುಡಿತು ಅಂದ್ರೂ ಅಷ್ಟೇ ನಿಮ್ಗೆ ಏನಾಗುತ್ತೆ, ಫ್ಲೂಸ್ ಎಲ್ಲ ಕೆಳಗಡೆ ಇದಕ್ಕೆ ಜೋತಾಡ್ತಾ ಇರೋದ್ರಿಂದ ನಿಮಗೆ ನೀರು ಆಮೇಲೆ ಅದ್ರ ಸಲೈವ ಜೊಲ್ಲೆಲ್ಲ ಏನಾಗ್ತಾ ಇರೋದು ಕೆಳಗಡೆ ಇರುತ್ತೆ. ಆಮೇಲೆ ಒಂದ್ಸತಿ ನಿಮಗೆ ಹೆಡ್ ಜೋರಾಗಿ ಶೇಕ್ ಮಾಡ್ತು ಅಂದರೆ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಗೋಡೆಗೆಲ್ಲ ಸಲವೆ ಹೊಡೆಯೋದು. ಸೊ ಏನಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿದ್ರೂ ಕೂಡ ಬರ್ನಾಡೆಲ್ಲ ನಿಮಗೆ ಸ್ವಲ್ಪ ಮೈಂಟೆನೆನ್ಸ್ ಜಾಸ್ತಿ ಬೀಳುತ್ತೆ, ಖರ್ಚು ಜಾಸ್ತಿ ಬೀಳುತ್ತೆ. ಊಟನೂ ಅಷ್ಟೇ, ಒಂದು ಅಡಲ್ಟ್ ಡೇನ್ ಏನು ತಿನ್ನುತ್ತೆ ನಿಮಗೆ 5-6 ಮಂತ್ಸ್ ಪಪ್ಪಿ ತಿನ್ನುತ್ತೆ ಬರ್ನಾಡು. 100% ಅಷ್ಟು ಆರಾಮಾಗಿ ತಿಂದೇ ತಿನ್ನುತ್ತೆ ಬರ್ನಾಡು. ನೋಡ್ಬೋದು ಇದು 6 ಮಂತ್ಸ್ಗೇನೆ ಇದು ಇಷ್ಟೊಂದು ಜೈಂಟ್ ಆಗಿ ಬಂದಿದೆ ನಾಯಿ. ಇನ್ನು ನಿಮಗೆ 1.5 ಇಯರ್ 2 ಇಯರ್ಸ್ ಎಲ್ಲ ಹೋಯಿತು ಅಂದರೆ ಇನ್ನೂ ದೊಡ್ಡದಾಗಿ ಬರುತ್ತೆ ನಾಯಿ. ಜೈಂಟ್ ಲವರ್, ಜೈಂಟ್ನ ಲವ್ ಮಾಡೋರು, ಆಮೇಲೆ ತುಂಬ ಟೆಡಿ ಬೇರ್ ಥರ ಇರಬೇಕು ನನಗೆ ನಾಯಿ, ಈ ಥರ ಎಲ್ಲ ಲವ್ ಮಾಡೋರು ಸೇಂಟ್ ಬರ್ನಾಡ್ನ ಆರಾಮಾಗಿ ಸಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ನಾಯಿ. ಈ ಡಾಗ್ ಬಂದ್ಬಿಟ್ಟು ಅರ್ಲಿ ಕ್ಯೂನು, ಲಿಮಿಟೆಡ್ ಪ್ಯಾಚ್ ಅರ್ಲಿ ಕ್ಯೂನು. ಆ್ಯಕ್ಚುಲಿ ಇದು ಎಷ್ಟೋ ಜನ ಬಂದ್ಬಿಟ್ಟು ಆಲ್ಬಿನ ಅನ್ಕೋತಾರೆ. ಆಲ್ಬಿನ ಅಂತ ಏನಂದರೆ ನಿಮ್ಗೆ ಎಲ್ಲೋ ಪ್ಯೂರ್ ವೈಟ್ ಇರಬೇಕು, ಎಲ್ಲೂ ಬ್ಲ್ಯಾಕ್ ಸ್ಪಾಟ್ ಜಾಸ್ತಿ ಇರಬಾರ್ದು. ಇದಕ್ಕೆ ನಿಮ್ಗೆ ಈ ಕಡೆ ಸೈಡ್ ತೋರಿಸ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಪ್ಯಾಚ್ ಜಾಸ್ತಿ ಕಾಣಿಸ್ತಾರೆ. ನಿಮ್ಮ ಬ್ಯಾಕ್ ಸೈಡು ಲಾರ್ಜ್ ಪ್ಯಾಚಸ್ಸೇ ಇದೆ, ಇದು ಫುಲ್ಲು ಲಿಮಿಟೆಡ್ ಪ್ಯಾಚಸ್ ಅರ್ಲಿ ಕ್ವೀನ್. ಇದಕ್ಕೆ ಒಂಥರ ಗ್ಲಾಸ್ ಬ್ಲೂ ಐಸ್ ಇದೆ ಇದಕ್ಕೆ ನಾಯಿಗೆ. ಇದು ಬಂದ್ಬಿಟ್ಟು ಅಮೇರಿಕನ್ ಟೈಪ್. ಇದು ಬಂದ್ಬಿಟ್ಟು ನಿಮಗೆ ಇದ್ರ ಹೆಸರು ಡಾಲಿ ಅಂತ ಹೇಳಿ. ಇದು ಬಂದು ಬ್ರಿಂಡಲ್ ಕಲರು, ಇದು ಗ್ರೇಡನಲ್ಲಿ ಬ್ರಿಂಡಲ್ ಕಲರು. ಇದು ಅಮೇರಿಕನ್ ಟೈಪ್, ಇದು ಇದು ನಾಯಿ ಇರೋದು. ನಿಮ್ಗೆ ಅಮೇರಿಕನ್ ಟೈಪ್ ಜಾಸ್ತಿ ಸ್ಲಿಮ್ಮು ಮತ್ತು ಲೆಂತ್ ಆಗಿ ಬರುತ್ತೆ. ಇದು ಬ್ರಿಂಡಲ್ ಅಂದರೆ ನಿಮಗೆ ಯಾವ ಥರ ಬರುತ್ತೆ ಅಂತಂದರೆ ನೀವು ನೋಡ್ತಾ ಇರಬೇಕು, ಇದು ಫಾನು ಮತ್ತು ಬ್ಲ್ಯಾಕ್ ಸ್ಟ್ರೈಪ್ಸ್ ಬರುತ್ತೆ. ಫಾನು ಮತ್ತು ಬ್ಲ್ಯಾಕ್ ಸ್ಟ್ರೈಪ್ಸ್ ಬರೋದನ್ನ ನಿಮಗೆ ಬ್ರಿಂಡಲ್ ಅಂತಾರೆ. ಕೆಲವುದೆಲ್ಲ ಮಾಮೂಲಿ ಮಾರ್ಕಿಂಗ್ ಇರುತ್ತೆ, ಎಲ್ಲೋ ಒಂದು 3-4 ಕಡೆ 5-6 ಕಡೆ ಸ್ವಲ್ಪ ಲೈಟ್ ಕಲರ್ ಎಲ್ಲ ಇರುತ್ತೆ. ಇದು ಹಂಗಲ್ಲ, ಇದು ಪಕ್ಕಾ ಟು ಪಕ್ಕಾ ಮಾರ್ಕಿಂಗ್ ಇದೆ ಈ ನಾಯಿ. ನಿಮಗೆ ಬ್ರಿಂಡಲ್ಲು ಕ್ಲೀನಾಗಿ ಎಷ್ಟು ಡಾರ್ಕ್ ಆಗಿದೆ ಅಂತ ನೀವು ನೋಡ್ಬೋದು. ಸೊ ಈ ಥರ ಒಂಥರ ಡಾರ್ಕ್ ಇರೋ ಬ್ರಿಂಡಲಿಗೆ ಸ್ವಲ್ಪ ವ್ಯಾಲ್ಯೂ ಜಾಸ್ತಿ. ಬ್ರೋ ಇದು ಚೌಚೌ ಅಂತ ಹೇಳಿ ಬ್ರೀಡ್ ಹೆಸರು ಬಂದ್ಬಿಟ್ಟು. ಇದು ತುಂಬ ಕ್ಯೂಟ್ ಆಗಿರುತ್ತೆ ಈ ನಾಯಿ ನೋಡೋಕ್ಕೆ ನಿಮಗೆ. ಚೌಚೌ ಚೌಚೌ ಬಂದ್ಬಿಟ್ಟು ನಿಮಗೆ ಬ್ರೌನು, ಬ್ಲ್ಯಾಕು, ವೈಟು, ಕ್ರೀಮು ಈ ಥರ ಸಿಗುತ್ತೆ ಚೌಚೌ. ಇದು ಬಂದ್ಬಿಟ್ಟು ಕ್ರೀಮ್ ಕಲರ್ ಚೌಚೌ ಇದು ನಿಮಗೆ. ಇದು ತುಂಬ ಡಿಮ್ಯಾಂಡ್ ಇರೋಂಥ ಬ್ರೀಡ್ ಇದು ಚೌಚೌ. ಈ ಶೆಡ್ಡಿಂಗ್ ಪ್ರಾಬ್ಲಮ್ ಎಲ್ಲ ತುಂಬ ಬರುತ್ತೆ ಈ ನಾಯಿ. ಸೊ ಅದಕ್ಕೆ ನಾನು ಗ್ರೂಮಿಂಗ್ ಮಾಡಿಬಿಟ್ಟಿದ್ದೀನಿ. ನಾವು ನೀವು ನೋಡಿರ್ಬೋದು ಆವಾಗಲಿಂದ ಬರ್ನಾಡು ಮತ್ತು ಚೌಚೌ ಎಲ್ಲ ನಾವು ಜಾಸ್ತಿ ಗ್ರೂಮಿಂಗಲ್ಲೇ ಇಡ್ತೀವಿ. ಯಾಕಂದರೆ 10-15 ನಾಯಿ ಇರೋದ್ರಿಂದ ಮೈಂಟೈನ್ ಮಾಡೋಕ್ಕಾಗಲ್ಲ, ಯಾವ್ದು ವೀಕ್ ಆಗ್ತಾಯಿದೆ, ಯಾವುದು ಗೇನ್ ಆಗ್ತಿದೆ ಏನು ನಮಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಎನಿ ಟೈಮ್ ನಾಯಿನ ಗ್ರೂಮಿಂಗಲ್ಲೇ ಇಟ್ಟಿರ್ತೀವಿ ಜಾಸ್ತಿ. ಬ್ರದರ್ ಟ್ರೈನಿಂಗ್ ಅಂತ ಬಂದಾಗ ನಮಗೆ ತುಂಬ ಖುಷಿಯಾಗೋ ವಿಚಾರ ಏನಂದರೆ, ಕರ್ನಾಟಕದ ಎಷ್ಟೋ ಡಿಸ್ಟಿಕ್ಕಿಂದ ಬಂದ್ಬಿಟ್ಟು ನಮ್ಮ ಹತ್ರ ಟ್ರೈನಿಂಗ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಸುಮಾರು ಜನ ಬಂದು ಟ್ರೈನಿಂಗ್ ಮಾಡಿಸ್ಕೊಂಡು ಹೋಗಿದ್ರೆ ತುಂಬ ಖುಷಿ ಆಗುತ್ತದ್ದು. ನಾವು ಹೇಳೋದು ಏನಂತ ಅಂದರೆ, ಟ್ರೈನಿಂಗ್ ವಿಷಯ ಬಂದಾಗ ಟ್ರೈನಿಂಗ್ ಇನ್ನು ಮುಂದೇನೂ ಅಷ್ಟೇ, ನಮ್ಮ ಹತ್ರ ಯಾರೇ ತೊಗೊಂಬಂದ್ಬಿಡ್ತೀನಿ ಅಂದ್ರೂ ನಿಮ್ಮ ನಾಯಿಗಳಿಗೆ 1/2 ಗಂಟೆ ಟೈಮ್ ಕೊಡೋಕ್ಕಾಗತ್ತೆ ಮನೇಲಿ ಅನ್ನೋಂಗಿದ್ರೆ ಟ್ರೈನಿಂಗ್ ಮಾಡಿಸಿ. ನಾನಲ್ಲ, ಯಾರೇ ವರ್ಲ್ಡ್ಸ್ ನಂಬರ್ ಒನ್ ಟ್ರೈನರ್ನ ಕರ್ಕೊಂಬಂದು ನೀವು ಮಾಡಿಸಿದ್ರು ಕೂಡ ನಿಮ್ಮ ನಾಯಿಗಳಿಗೆ ನೀವು ಟ್ರೈನಿಂಗ್ ಮಾಡಿದ್ಮೇಲೆ ಟೈಮ್ ಕೊಡಲೇಬೇಕಾಗುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಇನ್ನೂ ಸಿಂಪಲಾಗಿ ಅರ್ಥ ಮಾಡಿಸ್ಬೇಕಂದ್ರೆ, ಇವಾಗ ನಿಮ್ಮ ಮಕ್ಕಳಿಗೆ ಆಗಲಿ 1 ಲಕ್ಷ ಕೊಟ್ಟು ಸ್ಕೂಲಿಗೆ ಅಡ್ಮಿಷನ್ ಮಾಡಿಸಿ, 50,000 ಕೊಟ್ಟು ಯಾವುದೇ ಟ್ಯೂಷನಿಗೆ ಸೇರಿಸಿದ್ರು, ಮನೆಗೆ ಬಂದು ಏನು ಮಾಡ್ತಾಯಿದ್ರೆ ಅಂತ ನೋಡಲಿಲ್ಲ ಅಂದರೆ ಅದು ಯೂಸ್ಲೆಸ್ ಅಂತಾರಲ್ಲ. ಆ ಥರ ನಾವು ಹೇಳೋದು ಏನಂತ ಅಂತಂದರೆ, ಡೈಲಿ 1/2 ಗಂಟೆ ಟೈಮ್ ಕೊಡಿ. ಇಲ್ಲ ಅಮ್ಮಮ್ಮ ಆದರೆ ಏನು ಮಾಡ್ಬೋದು ಅಂದರೆ, ನಾನಲ್ದೇ ಇರೋ ಯಾವುದೇ ಟ್ರೈನರ್ ಆಗಿರ್ಬೋದು, ಇವಾಗ ಸಿಂಬ ಅಂತ ನಿಮ್ಮ ನಾಯಸು, ಸಿಂಬ ಅಂತ ಕೂಗಿದ್ರೆ ತಿರುಗ್ತಾನೆ ಇರಲ್ಲ, ಸಿಂಬ ಅಂತ ಕೂಗಿದ್ರೆ ತಿರ್ಗೋ ಥರ ಮಾಡ್ಬೋದು. ನೀವು ಮನೇಲಿ ಮತ್ತೆ ಅದನ್ನೇ ಮೇಂಟೈನ್ ಮಾಡಬೇಕಾಗತ್ತೆ ಅಂತ ಇದ್ರ ಸಿಂಬಲ್ಗೆ ಇದ್ರ ಏನೋ ಒಂದು ಸೌಂಡ್ ಮಾಡ್ಕರಿಯೋದು ಅದೆಲ್ಲ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಯೂಸ್ಲೆಸ್ ಆಗ್ಬಿಡ್ತದೆ ಆ ಟ್ರೈನಿಂಗು. ಇವಾಗ ನಾವು ಇಲ್ಲಿ ಸಿಟ್ಟು ಅಂತ ಕಲ್ಸಿರ್ತೀವಿ, ಇಲ್ಲ ಕೂತ್ಕೊ ಅಂತ ಕಲ್ಸಿರ್ತೀವಿ, ನೀವು ಮನೆಗೆ ಹೋಗಿ ತೊಗೊಂಡೋದ್ಮೇಲೆ ಮತ್ತೆ ಹಿಂಗೆ ಸ್ಟಿಕ್ ಹಿಡ್ದಿ ಥರ ಮಾಡಿದ್ರೆ ಆ ಟ್ರೈನಿಂಗಿಗೆ ಯೂಸ್ಲೆಸ್ ಆಗುತ್ತೆ. ನಾವಿಲ್ಲಿ 1 ತಿಂಗಳು 15 ದಿನ ಟ್ರೈನಿಂಗ್ ಮಾಡೋದಕ್ಕೂ ಸಾಯೋವರೆಗೂ ನಾಯಿ ನಿಮ್ಮ ಹತ್ರನೇ ಇರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಅದರಿಂದಾಗಿ ಟ್ರೈನಿಂಗಲ್ಲಿ ನಾವೇನೇ ಇದ್ರೂ ನಾವು ಅದಕ್ಕೋಸ್ಕರ ಕಸ್ಟಮರಿಗೆ ರಿಟರ್ನ್ ಕಳಿಸೋ ದಿನ ಕಸ್ಟಮರ್ ಕಣ್ಮುಂದೇ ಏನಿದೆ ಮಾಡಿಸಿ ಪ್ರತಿಯೊಂದು ಕಳಿಸ್ತೀವಿ. ಇನ್ನೊಂದು ಇನ್ಫಾರ್ಮೇಷನು, ನಮ್ಮ ಹತ್ರ ಯಾರೇ ಟ್ರೈನಿಂಗಿಗೆ ಕರ್ಕೊಂಬಂದ್ರೆ ಹಂಗಿದ್ರು 3 ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆದಮೇಲೆ ನಾವು ಒಳಗಡೆ ಕರ್ಕೊಳ್ಳೋದು. ಅಲ್ಲಿವರೆಗೂ ನಾವು ಯಾವುದೇ ನಾಯಿನ 3 ವ್ಯಾಕ್ಸಿನ್ ಕಂಪ್ಲೀಟ್ ಆಗೋವರೆಗೂ ನಾವು ಟ್ರೈನಿಂಗಿಗೆ ತೊಗೊಳ್ಳೋಲ್ಲ. ಯಾಕಂದರೆ ನಾಯಿ
ಅದಕ್ಕೆ ರೆಡಿ ಆಗಿರಲ್ಲ. ವ್ಯಾಕ್ಸಿನೇಷನ್ ಇಲ್ದಲ್ಲ ನಾವು ರೋಡಲ್ಲಿ ಕರ್ಕೊಂಡೋಗಿ ಎಲ್ಲ ಟ್ರೈನ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ಎಷ್ಟೊಂದು ಡಸ್ಟ್ ಎಲ್ಲ ಇರುತ್ತೆ. ಸೊ ಅದು ಇನ್ಫೆಕ್ಟ್ ಆಗ್ಬೋದು. ಸೊ ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆಗೋವರೆಗೂ ನಾವು ಟ್ರೈನಿಂಗ್ ನಾವು ಮಾಡೋಕ್ಕೆ ಹೋಗಲ್ಲ, ಟ್ರೈನಿಂಗು ಮಾಡೋಕ್ಕೆ ಹೋಗಲ್ಲ, ಬೋರ್ಡಿಂಗು ಮಾಡೋಕ್ಕೆ ಹೋಗಲ್ಲ. ಕುಮಾರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಚಾನಲ್ ಒಳಗಡೆ ಬಂದು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ನಮ್ಮ ಚಾನಲಲ್ಲಿ ಟ್ರೈನಿಂಗ್, ಬೋರ್ಡಿಂಗ್, ಗ್ರೂಮಿಂಗ್, ಸ್ಟಡ್ ಸರ್ವಿಸ್, ಡಾಗ್ ವಾಕಿಂಗ್ ಎಲ್ಲ ಥರ ಆಲ್ಮೋಸ್ಟ್ ಎಲ್ಲ ಫೆಸಿಲಿಟಿ ಅವೈಲಬಲ್ ಇದೆ. ಯಾರ ಜೆನ್ಯೂನ್ ಬಯರ್ಸ್ ಇದ್ದರೆ, ಜೈನ್ ಬ್ರೀಡ್ಸ್ ತೊಗೋಬೇಕು, ಒಳ್ಳೊಳ್ಳೆ ಕ್ವಾಲಿಟಿ ನಾಯ್ಸ್ ಹಾಕಬೇಕು ಅಂತ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕುಮಾರ್ ಅವರು ನಮ್ಮ ಡೀಟೇಲ್ಸ್ ಕೊಟ್ಟಿರ್ತಾರೆ. ಥ್ಯಾಂಕ್ ಯು ಕುಮಾರ್ ಅವರೇ. ಥ್ಯಾಂಕ್ ಯು ಬ್ರೋ.